ನಮಸ್ಕಾರ. ದೇವಸ್ಥಾನ ಪರವಾಗಿಲ್ಲ, ನಾನು 9 ವಾರ ಬಂದು ಸುತ್ತ. ನಾವು ಈಗ ಒಂದು 3 ತಿಂಗಳಿಂದ ಬರ್ತಾ ಇದ್ದೀರಿ ಇಲ್ಲಿ. ಬಂದ್ಬಿಟ್ಟು ಅಮ್ಮ ಶಕ್ತಿ ದೇವಸ್ಥಾನ ಅಂತ ಅಂದ್ಬಿಟ್ಟು ಇದು. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಅಮ್ಮ ಕಾಟೇರಮ್ಮ ದೇವಸ್ಥಾನ, ಕಾಟೇರಮ್ಮನ ತಾಯಿ ಇದ್ದಾಳೆ ಇಲ್ಲಿ. ಮತ್ತು ಇಲ್ಲಿ ಆಲದ ಮರ ಇದೆ ದೊಡ್ಡದಾಗಿ. ಇಲ್ಲಿ ಬಂದ್ಬಿಟ್ಟು ನಾವು 9 ವಾರ ಬಂದ್ಬಿಟ್ಟು 9 ಕಾಯಿ ಕಟ್ಟಬೇಕು. ಈ 9 ಕಾಯಿನ ಬಂದ್ಬಿಟ್ಟು ಇಲ್ಲಿ ದೇವಸ್ಥಾನದಲ್ಲಿ ಒಂದು ಚೀಟಿ ಕೊಡ್ತಾರೆ. ನಮಗೇನು ತೊಂದರೆಗಳಿದೆ, ನಮಗೆ ಏನು ಅರಕೆ ಇದೆ, ನಮ್ಮದು ಕಷ್ಟಗಳೇನಿದೆ ಅದನ್ನು ಕೇಳಿದ್ರೆ ಅದ್ರ ಪ್ರಕಾರ ಒಂದೊಂದು ಅರಕೆಗೂ ಕೂಡ ಒಂದೊಂದು ಕಷ್ಟಕ್ಕೂ ಕೂಡ ಒಂದೊಂದು ಥರ ಮಂತ್ರ ಇದೆ ಇಲ್ಲಿ. ಆ ಮಂತ್ರನ ಇಲ್ಲಿ ದೇವಸ್ಥಾನದಲ್ಲಿ ಕೇಳಿದ್ರೆ ನಮ್ಗೆ ಈ ಥರ ತೊಂದರೆ ಇದೆ, ಅದಕ್ಕೆ ನಾವು ಪರಿಹಾರ ಆಗಬೇಕು ಅಂತ ಕೇಳಿದಾಗ ಆ ಚೀಟಿ ಕೊಡ್ತಾರೆ. ಆ ಚೀಟಿಯಲ್ಲಿ ಮಂತ್ರ ಇರುತ್ತೆ. ಆ ಮಂತ್ರದ ಪ್ರಕಾರ ಎಷ್ಟು ರೌಂಡ್ ಹಾಕ್ಬೇಕು ಅಂದರೆ, ಆಲದ ಮರ ಇದೆಯಲ್ಲ, ಆಲದ ಮರನ ಎಷ್ಟು ರೌಂಡ್ ಹಾಕ್ಬೇಕು ಅಂದರೆ ಒಂದೊಂದು ಕಷ್ಟಕ್ಕೆ ಒಂದೊಂದು ಇದಿರುತ್ತೆ. 8 ಒಂದು 11 ಸುತ್ತು ಹಾಕ್ಬೇಕು, 21 ಸುತ್ತಿದೆ, 108 ಸುತ್ತಿದೆ, 24 ಸುತ್ತಿದೆ, ಆ ಥರ ಸುತ್ತುಗಳು ಹಾಕ್ಬೇಕು ಆಲದ ಮರನ. ಆ ಥರ ಮಂತ್ರ ತೊಗೊಂಡ್ಬಿಟ್ಟು ಆ ಮಂತ್ರ ಮಂತ್ರ ಹೇಳ್ಕೊತ ನಾವು ಬಾಯಲ್ಲಿ ಆಲದ ಮರನ ಪ್ರದಕ್ಷಿಣೆ ಮಾಡಿ ದೇವರಲ್ಲಿ ಪೂಜೆ ಮಾಡಿಸ್ಕೊಂಡು ದೇವ್ರನ್ನ ನೆನೆಸ್ಕೊಂಡು ನಮ್ಮ ಕಷ್ಟ ಏನಂತ ಕೋರಿಕೊಂಡು ಆ ಮಂತ್ರನ ಹೇಳ್ತಾ ಇರ್ಬೇಕಂದ್ರೆ ಹೇಳ್ಕೊಂಡು ಅವ್ರು ಎಷ್ಟು ಸುತ್ತು ಹೇಳಿದಾರೆ ಅಷ್ಟು ಸುತ್ತು ಹಾಕ್ಬಿಟ್ಟು ನಾವು ಆ ಕಾಯಿನ ಕಟ್ಟಿಬಿಟ್ಟು ಹೋಗ್ಬೇಕು. ಈ ಕಾಯಿನ 9 ವಾರ ಕಟ್ಟಬೇಕು. 9 ವಾರದಲ್ಲಿ ಏನಂದರೆ ಮಂಗಳವಾರ, ಶುಕ್ರವಾರ, ಭಾನುವಾರ ಮತ್ತು ಒಂದು ಅಮಾಸೆ, ಒಂದು ಪೌರ್ಣಿಮೆ, ಇಷ್ಟರೊಳಗಡೆ ನಾವು ಕಾಯಿನ 9 ಕಾಯಿನ ಮುಗಿಸ್ಬೇಕು. ಆ 9 ಕಾಯಿನ ಮುಗಿಸಿ ನಾವು ಅಮ್ಮನಲ್ಲಿ ಬೇಡಿಗೆ ಮಾಡಿಕೊಂಡು ನಮ್ದೇನು ಕಷ್ಟ ಇದೆ ಅದು ಪರಿಹಾರ ಆಗುತ್ತೆ. ಇಲ್ಲಿಂದ ವಿಶೇಷನೇ ಇಲ್ಲಿ ಆಲದ ಮರ ಇದೆ. ಆಲದ ಮರದಲ್ಲಿ ದೈವಶಕ್ತಿ ಇದೆ. ಆ ಎಂಬುದು ಕಾಟೇರಮ್ಮ ಅಂತ, ಕಾಟೇರಮ್ಮದ ಶಕ್ತಿ ಎಲ್ಲ ಈ ಆಲದ ಮರದಲ್ಲಿದೆ. ಈ ಆಲದ ಮರನೇ ಒಂದು ವಿಶೇಷ ಅಂತ ಹೇಳೋದಕ್ಕೆ ದೇವರು ಅಂತ ಹೇಳ್ಬೋದು. ಆಲದ ಮರನೇ ದೇವರು ಅಂತ ಅಂದ್ಕೊಂಡು ಸುತ್ತ ಹಾಕಿ ಎಲ್ಲನೂ ಆ ಎಮ್ಮನಲ್ಲಿ ಅದು ಆ ಮರಕ್ಕೆ ಕಾಯಿ ಕಟ್ಟಿ ಹೋಗ್ತಾ ಇದ್ದಾರೆ ಎಲ್ಲ. ಇವತ್ತು ತಿರ್ಗಾ ನಾನು ಇನ್ನೊಂದು ಸಾರಿ ಬಂದಿದ್ದೀನಿ. ನಾನು ಅನ್ಕೊಂಡಿದ್ದು ಬೇಡ್ಕೊಂಡಿದ್ದೆಲ್ಲ ಆಗೋಗಿದೆ. ಇವಾಗ ನಾನು ಫಸ್ಟ್ ಕೆಲಸ ಇರಲಾರ್ದ ಇದ್ದೆ. ಇವಾಗ ಕೆಲಸಗಳು ಚೆನ್ನಾಗಿ ನಡೀತೈತೆ, ಜನಗಳು ಬರ್ತಾಯಿದ್ದಾರೆ. ಇವಾಗೆಲ್ಲ ಏನು ತೊಂದರೆ ಇಲ್ಲದ ಬಂದು ಬಂದರೆ ಒಳ್ಳೆ, ನಿಮ್ಗೆ ಏನು ಸಕ್ಸಸ್ ಇಲ್ಲ, ಚೆಂದ ಕ್ಲೀನಾಗಿ ನಡೀತದೆ, ತೊಂದರೆ ಏನಿಲ್ಲ. ಯಾಕಂದರೆ ಏನೇನು ಅನ್ಕೊಂತೀರ ಎಲ್ಲನೂ ನಡೀತದೆ, ಎಲ್ಲನೂ ಆಗುತ್ತೆ, ಒಳ್ಳೆ ಫಲ ಇದೆ, ಯಾವ ಪ್ರಾಬ್ಲಮ್ ಇಲ್ಲದ ನಿಮಗೆ ನೀವು ಅನ್ಕೊಂಡಿದ್ದೆಲ್ಲ ಮುಗದೇ ಮುಗೀತದೆ, ಏನೂ ತೊಂದರೆ ಇಲ್ಲ ನಿಮಗೆ. ನೀವೇನೇ ನಾವು 9 ವಾರ ಆಯಿತು, 9 ವಾರ ಆಗಿ ತಿರ್ಗಾ ಬೇರೆ ಇನ್ನೊಂದು. ನಾನು ಫಸ್ಟು ಬಂದು ನಾನು ಬೇರೆ ಕೆಲಸಕ್ಕೆ ಜನಗಳಿಗೆ ಕೇಳಿದೆ, ಅದು ಬಂದು ನಡೀತಾ ಇದೆ, ನಡೆದು ಇವಾಗೆಲ್ಲ ಆಗಿ ಇವಾಗ ನಾನು ಇನ್ನೂ ಒಂದು ಯಾವುದೋ ಬೇರೆ ಪ್ರಾಬ್ಲಮ್ ಇನ್ನೂ ಬಂದಿದ್ದೀನಿ. ಇದು ಫಸ್ಟ್ ವಾರ ತಿರ್ಗಾ ನನಗೆ, ಅದು 9 ವಾರ ಬಿಟ್ಟು ಇವಾಗ ಇದು 10ನೇ ವಾರ ನಾನು ಕಂಟಿನ್ಯೂ ಬರ್ತಾನೆ ಇದ್ದೀನಿ. ಹಾಂ ಪರವಾಗಿಲ್ಲ ಸ್ವಾಮಿ, ನಾನು ಬಂದಾಗಿಂದ ನನಗೆ ಹೆಂಗಿದೆ ಅಂದರೆ ಇವಾಗ ನಾನು ಏನೇ ಅಂದ್ಕೊಂಡ್ರು ನಾನು ಆಗ್ತಾ ಇದೆ, ಎಲ್ಲನೂ ನಡೀತಾ ಇದೆ. ಕೆಲಸದ್ದೇ ಆಗಲಿ ಯಾವುದೇ ಆಗಲಿ ದುಡ್ಡಿನ ಹಣಕಾಸದ ಯಾವುದೇ ಆದರೂ ಕೆಲಸ ಕರೆಕ್ಟಾಗಿ ಕೈಗೂಡ್ ಬರ್ತಾ ಇದೆ, ತೊಂದರೆ ಏನಿಲ್ಲ. ನಮ್ಮ ಹೆಸರು ಪ್ರಭು ಅಂತ, ನಮ್ಮ ಹೆಸರು, ತೊಂದರೆ ಏನಿಲ್ಲ. ಥ್ಯಾಂಕ್ ಯು. ಮತ್ತೆ ನನ್ನ ಹೆಸರು ಶ್ವೇತಾ ಅಂತ, ನಾನು ಕೆ ಆರ್ ಪುರಮಿಂದ ಬರ್ತಾ ಇದ್ದೀನಿ. ನಾನು 5 ವಾರದಿಂದ ಬರ್ತಾ ಇದ್ದೀನಿ. ತುಂಬ ಒಳ್ಳೇದಾಗ್ತಿದೆ. ನನ್ನ ಫ್ರೆಂಡ್ಸ್ಗೆ ಅಂದರೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ನೀವು ಯೂಟ್ಯೂಬಿಂದ ಬರ್ತಿರೋದ, ನಮ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೀವು ಮಾಡ್ತಾರೋ ವಿಡಿಯೋ ಎಷ್ಟು ಜನಕ್ಕೆ ತಲುಪುತ್ತೆ ಅಂತಂದರೆ, ನಿಮಗೆ ದೇವರೊಂದು ನಿಮ್ಮ ರೂಪದಲ್ಲಿ ನಮ್ಗೆ ದೇವ್ರು ಕಾಣಿಸ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಈ ಒಂದು ಕ್ಷೇತ್ರಕ್ಕೆ ಬರೋಕ್ಕೆ ಕಾರಣವೇ ಯೂಟ್ಯೂಬ್ ಚಾನಲ್ಲು. ನಾನು ಇದರಲ್ಲಿ ನೋಡಿ ಆಮೇಲೆ ಕೆಲವು ಫ್ರೆಂಡ್ಸ್ಗೆಲ್ಲ ಕಳಿಸಿ ಆಮೇಲೆ ನಮ್ಮ ಯಜಮಾನ್ರಿಗೆ ತೋರಿಸಿ ಸರಿ ಹೋಗೋಣ ಅಂತ ಇದು ಮಾಡಿ 5 ವಾರದಿಂದ ಬರ್ತಾ ಇದ್ದೀವಿ. ನಾನೊಂದು ಸಮಸ್ಯೆಗೆ ಪರಿಹಾರ ಕೇಳಿಕೊಂಡು ಕಾಯ್ಕಟ್ತಾ ಇದ್ದೀನಿ. ನಮ್ಮ ಯಜಮಾನ್ರು ಒಂದು ಸಮಸ್ಯೆಗೆ ಪರಿಹಾರ ಕೇಳ್ಕೊಂಡು ಕಾಯ್ಕಟ್ತಾ ಇದ್ದಾರೆ.
ಆಗ್ತಾ ಇದೆ, ನಮ್ಮ ಯಜಮಾನರ ಸಮಸ್ಯೆನೂ ಪರಿಹಾರ ಆಗ್ತಾ ಇದೆ, ನನ್ನ ಸಮಸ್ಯೆನೂ ಪರಿಹಾರ ಆಗ್ತಾ ಇದೆ, ತುಂಬ ಒಳ್ಳೇದಾಗ್ತಾ ಇದೆ, ನೆಮ್ಮದಿ ಇದೆ. 5 ವಾರದಿಂದ ಬರ್ತಾ ಇದೀವಿ, ಒಂಥರ ನೆಮ್ಮದಿ ಇದೆ. ಅಂತೇಳಿ ಗೋವಿಂದ ಲಕ್ಷ್ಮೀ ರಮಣ ಗೋವಿಂದ.
ಗೋವಿಂದ ಎಕ್ಸ್ಪೀರಿಯನ್ಸ್ ಆಗಿದೆ. ಅದರಿಂದ ನಾವು ಎಲ್ರಿಗೂ ಹೇಳಿ ಕರ್ಕೊಂಡ್ ಬರ್ತಾ ಇದ್ವಿ. ನಂಬಿಕೆ ಇದೆ ದೇವ್ರ ಮೇಲೆ, ಇದು ಎಲ್ಲ ಒಳ್ಳೇದಾಗುತ್ತೆ ಅಂತ ನಂಬಿಕೆ. ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತು ನಾನು ಬಂದಿರೋದು ಹೊಸಕೋಟೆ ಹತ್ರ ಇರುವ ಕಂಬ್ಳಿಪುರದಲ್ಲಿ ಕಾಟಾರಮ್ಮ ದೇವಸ್ಥಾನ. ನೀವೇನಾದರೂ ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ಬೆಂಗಳೂರಿಂದ ಸರಿ ಸುಮಾರು 35 ಕಿಲೋಮೀಟ್ರ್ ಆಗುತ್ತೆ, ಹೊಸಕೋಟೆಯಿಂದ 11 ಕಿಲೋಮೀಟ್ರ್ ಆಗುತ್ತೆ. ನೀವು ಹೊಸಕೋಟೆ ಹತ್ರ ಬಂದು ಆಟೋದವ್ರಿಗೆ ಕಂಬ್ಳಿಪುರ ಅಂತ ಹೇಳಿದ್ರೆ ಸಾಕು, ಕರ್ಕೊಂಬಂದು ಸ್ಟ್ರೈಟ್ ಇಲ್ಲಿಗೆ ತೊಗೊಂಬಂದು ಬಿಡ್ತಾರೆ. ವೀಕ್ಷಕರೇ, ಇಲ್ಲಿನ ಕಾಟಾರಮ್ಮ ದೇವಿನ ನಂಬಿಕೆ ನಂಬಿ ಬಂದವ್ರಿಗೆ ಇಲ್ಲಂತೂ ದೇವಿ ಬಿಟ್ಟಿಲ್ಲ. ಬಟ್ ಅದನ್ನು ನಾವು ಹೇಳೋದಕ್ಕಿಂತ ಇಲ್ಲಿ ಬಂದಿರೋ ಭಕ್ತಾದಿಗಳಿಂದ ಅವ್ರ ಬಾಯಲ್ಲೇ ಕೇಳಿದ್ರೆ ಒಳ್ಳೆಯದು. ಬನ್ನಿ, ಅವ್ರ ಬಾಯಲ್ಲೇ ಕೇಳೋಣ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹವೀಶ್ ಲಾಗೋರಿಗೆ ಸ್ವಾಗತ. ನಮಸ್ತೆ, ರಮಣಿ ಅಂತ. ನಾನು ಎಚ್ ಎಲ್ ಇಂದ ಬರ್ತಾ ಇದ್ದೀನಿ, ಎಚ್ ಎಲ್ ಓಲ್ಡ್ ಏರ್ಪೋರ್ಟ್ ಇಂದ ಬರ್ತಾ ಇದ್ದೀನಿ. ಹೇಗೆ ಗೊತ್ತಾಯ್ತು? ನಮ್ಮ ಫ್ರೆಂಡ್ ಅವ್ರು ಹೇಳಿದ್ರು ನಮ್ಮ ಅಕ್ಕಗೆ, ನಮ್ಮ ಅಕ್ಕ ನನಗೆ ಹೇಳಿದ್ರು, ಅದಕ್ಕೆ ನಾನು ಬಂದೆ. ನಾನು ಅದಕ್ಕೆ 4 ತೆಂಗಿನಕಾಯಿ ಕಟ್ಟಿದ್ದೀನಿ, ಆಗಿದೆ, ಒಳ್ಳೇದಾಗಿದೆ, ಒಳ್ಳೇದಾಗಿದೆ. ನಾನು ನೆನೆಸಿರೋದು ನಡೀತಾ ಇದೆ, ಅದರಿಂದ ನಾವು ಬರ್ತಾ ಇದ್ದೀವಿ. ಜನ ಬರ್ತಾರೆ, ಬಟ್ ಎಲ್ಲ ನಡೀತಾ ಇದೆ, ಅದಕ್ಕೆ ಬರ್ತಾ ಇದ್ದಾರೆ ಜನ ಅಲ್ವಾ. ನಂಬಿಕೆ ದೇವ್ರ ಮೇಲೆ, ನಂಬಿಕೆ ಇಟ್ಟು ಬರಬೇಕು. ಆಗುತ್ತೆ ಅಂತೆಲ್ಲ ಒಂದು ನಂಬಿಕೆ, ನಂಬಿಕೆ ಇಟ್ಟರೆ ಆಗುತ್ತಲ್ವಾ? ನಮಗೆ ನಂಬಿಕೆ ಇದ್ರೆ ಆಗೋದು, ನಂಬಿಕೆ ಇಲ್ಲಾದ್ರೆ ಆಗಲ್ಲ. ಪ್ರತಿಯೊಂದು ಯಾವುದೇ ಒಂದು ಅಲ್ವಾ, ನಂಬಿಕೆ ಇಟ್ಟರೆ ಆಗುತ್ತೆ. ಅದೇ ನಂಬಿಕೆ ಇಡಬೇಕು, ಫಸ್ಟೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಹೋಗ್ತಾ ಹೋಗ್ತಾ ದೇವರು ಪರೀಕ್ಷೆ ಮಾಡ್ತಾನೆ, ಇವ್ರು ಬರ್ತಾರಾ ಇಲ್ವಾ, ನಂಬಿಕೆ ಇದೆಯಾ ಇವ್ರಿಗೆ ಇಲ್ವಾ. ನಂಬಿಕೆ ಇಟ್ಟರೆ ಬಂದರೆ ಖಂಡಿತ ಆಗುತ್ತೆ. ನಮ್ಗೆ ಆಗಿದೆ, ಅದರಿಂದ ನಾನು ಬರ್ತಾ ಇದ್ದೀನಿ. ಇಲ್ಲ, ನನಗೆ ಮಗನಿಗಾಗಿ ಬರ್ತಾ ಇದ್ದೀನಿ, ಮಗನಿಗೆ ಆಗಿ ಬರ್ತಾ ಇದ್ದೀನಿ. ಇದು 4ನೇ ವಾರ ಆಗಿದೆ, ಇನ್ನು 5 ವಾರ ಬರಬೇಕು. ಹ್ಞೂ, 9 ತೆಂಗಿನಕಾಯಿ ಕಟ್ಬೇಕಂದರೆ ಅದು 9 ಮುಗಿಸ್ಬಿಡೋಣ. ಆದ್ರೂ ನನಗಾಗಿದೆ, ಆದರೂ ಮುಗಿಸ್ಬಿಡೋಣ ಅಂತ. ಹಾಂ, ಹೌದೌದು, ಅಂದ್ಕೊಂಡಿದ್ದೀನಿ. ಅದವರು ಇವ್ರು ಹೇಳಿದ್ರು ದೇವಸ್ಥಾನ 9 ತೆಂಗಿನಕಾಯಿ ಕಟ್ಟಬೇಕು, ಅದು ಕಟ್ಟಿ ಮುಗಿಸ್ಬಿಡೋಣ. ಆಗ್ಬಿಟ್ಟಿದೆ ನಾನು ನೆನೆಸ್ಕೊಂಡಿರೋದು, ಆದರೂ ನಾನು ಬಂದು ಮುಗಿಸ್ಬಿಡೋಣ, ಕಂಪ್ಲೀಟ್ ಮಾಡ್ಬೇಕು. ಅರ್ಧದಲ್ಲಿ ಆಗೋಯ್ತು ಅಂತ ಹೋಗ್ಬಾರ್ದಲ್ವಾ? ಭಕ್ತರಿಗೆ ಹೇಳಿದ್ರೆ ನಂಬಿಕೆಯಿಂದ ಬರೀ ಅಮ್ಮನಿಗೆ ಪೂಜೆ ಮಾಡಿ ಒಳ್ಳೇದಾಗುತ್ತೆ, ಖಂಡಿತ ಆಗುತ್ತೆ. ಅದರಿಂದ ನಾವೆಲ್ಲ ಹೇಳ್ತೀವಿ, ಬಂದು ಅರ್ಕೆ ಮಾಡ್ಕೊಂಡ್ಲಿ, ಅದು ಆಗುತ್ತೆ. ಲೇಟ್ ಆದರೂ ಆಗುತ್ತೆ.
ಲೇಟ್ ಆದರೂ ಹಾಗೆ ಆಗುತ್ತೆ, ಬೇಗ ಆಗಬೇಕು ಅನ್ಸ್ಕೊತಾರೆ ಕೆಲವ್ರಿಗೆ, ಬೇಗ ಆಗುತ್ತೆ ಕೆಲವ್ರು ಲೇಟ್ ಆಗುತ್ತೆ, ಅವ್ರವ್ರ ಇದು ಪ್ರಕಾರ ಅಲ್ವಾ ಪ್ರಾಬ್ಲಮ್. ಅದರಿಂದ ಥ್ಯಾಂಕ್ ಯು. ನಮಸ್ತೆ ಹೇಳಿ ಸರ್. ಮಲ್ಲಿಕಾರ್ಜುನ್ ಅಂತ ಸರ್. ಸರ್ ನಾವು ಬನ್ನೇರುಘಟ್ಟದಿಂದ ಬಂದಿದ್ದೀವಿ. ಬನ್ನೇರುಘಟ್ಟ ನಿಮಗೆ ಇಲ್ಲಿ ಕ್ಷೇತ್ರ ಹೆಂಗೆ ಗೊತ್ತಾಯ್ತು ಸರ್? ಕ್ಷೇತ್ರ ನಮ್ಮ ತಾಯಿಯವರಿಗೆ ಯಾರೋ ಹೇಳಿದರು. ಆ್ಯಕ್ಚುಲಿ ನಮ್ಮ ತಮ್ಮ ಬರ್ತಾಯಿದ್ರು ಫಸ್ಟ್ ಇಲ್ಲಿಗೆ ಮಕ್ಕಳು ಇದಕ್ಕೋಸ್ಕರ ಬಂದು 3 ವಾರದಲ್ಲೇ ಅವ್ರಿಗೆ ನಂಬಿಕೆ ಬಂದಿದೆ ಇಲ್ಲಿ, ಅದಾಗಿದೆ ವರ್ಕ್ ಆಗಿದೆ. ಅಂದರೆ ನಮಗೂ ಒಂದು ಸ್ವಲ್ಪ ಏನೋ ತೊಂದರೆ ಇದೆ ಅಂದ್ಬಿಟ್ಟು ನಮ್ಮ ತಾಯಿ ಇಲ್ಲಿಗೆ ಬರೋಕ್ಕೆ ಹೇಳಿದ್ರು. ನಾನು ಇವಾಗ 4ನೇ ವಾರದಲ್ಲಿ ಬರ್ತಾಯಿದ್ದೀನಿ, ಒಳ್ಳೇದಾಗ್ತದೆ ನಂಬಿಕೆ ಸರ್. ನಂಬಿಕೆಯಿಂದ ಏನು ಮಾಡಿದ್ರು ಒಳ್ಳೇದು ಸರ್. ನಂಬಿಕೆಯಿಂದ ಬರಬೇಕು, ನಂಬಿಕೆಯಿಂದ ನಾವು ಕಾಯಿ ಕಟ್ಕೊಂಡಿದ್ರೆ ಸರ್. ನೀವೆಷ್ಟು ಇದು 4ನೇ ವಾರ ಸರ್ ನಮ್ಮದು, 4ನೇ ವಾರ ಬರ್ತದೆ. ಆಗ್ತದೆ ಸರ್, ಆಗ್ತದೆ. ಒಂದೇ ಒಂದು ಮನಸ್ಸಿಂದ ಒಂದು ನಂಬಿಕೆಯಿಂದ ಬಂದರೆ ಸರ್ ಏನು ಅಂದ್ಕೊಂಡ್ರೂ ಆಗುತ್ತೆ ಸರ್. ನಮ್ಮ ತಮ್ಮಂಗೆ ಆಗಿರೋದ್ರಿಂದ ನಂಬಿಕೆಯಿಂದ ನಮ್ಮ ತಾಯಿ ನಮ್ಗೆ ಕಳಿಸಿದರೆ ನಾವು ಬರ್ತಾಯಿದ್ದೀವಿ ಸರ್. ವರ್ಕ್ ಆಗ್ತದೆ. ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಆಲ್ರೆಡಿ? ಹಾಂ, ಎಕ್ಸ್ಪೀರಿಯೆನ್ಸ್ ಆಗಿದೆ ಸರ್. ನಾವು ಬಂದಿರೋದಕ್ಕೇನು ನಾನೇನು ಅಂದ್ಕೊಂಬಂದಿದ್ದೀನಿ ಅದು ಆಗ್ತದೆ ಸರ್, ಆಗ್ತದೆ. ನಂಬಿಕೆಯಿಂದನೇ ಬಂದಿದ್ದೀನಿ ನಾನು. ನಾನು ಈಗ ನಂಗೆ ನಂಬಿಕೆ ಬಂದಿರೋದ್ರಿಂದ ನಾನು ನಮ್ಮ ಫ್ರೆಂಡ್ಗಳು 4 ಜನ ಕೇಳಿದ್ದೆ, ಅವರು ಬಂದಿದ್ದರು. ಅವರು ಒಂದೇ ವಾರದಲ್ಲೇ ಸ್ವಲ್ಪ ರಿಸಲ್ಟ್ ಗೊತ್ತಾಯಿತು. ಅವರು ನಂಬಿಕೆಯಿಂದ ಮತ್ತೆ ಅವರು ಬರ್ತಾಯಿದ್ದಾರೆ, ಈಗ 9 ವಾರ ಬರ್ತಾಯಿದ್ದಾರೆ. ಅವ್ರು ನಮ್ಮ ಕೊಲೀಗ್, ನಮ್ಮ ಕಸಿನ್ ಬ್ರದರ್ ಸರ್, ನಮ್ಮ ದೊಡ್ಡಪ್ಪನ ಮಗ. ನಮಸ್ಕಾರ, ದೇವೇಂದ್ರ ಸರ್. ನೀವು? ನಾವು ಇಲ್ಲಿಂದ ಬರ್ತೀವಿ. ನಾವು ಅಲ್ಲೇ ಬನ್ನೇರುಘಟ್ಟೆಯಿಂದ. ನಾವು 2ನೇ ವಾರ ಈಗ ಎಕ್ಸ್ಪೀರಿಯೆನ್ಸ್ ಆಗಿದೆ. ಪರವಾಗಿಲ್ಲ, ಸ್ವಲ್ಪ ನಂಬಿಕೆ ಬರ್ತಾ ಇದೆ ಇದ್ರ ಮೇಲೆ. ಬಂದಮೇಲೆ ಒಂದು ಸ್ವಲ್ಪ ಏನೋ ಒಂದು ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಅನಿಸುತ್ತೆ. ಹಾಂ, ಇಲ್ಲಿ ಒಂದು ಸಮಸ್ಯೆ ಅಂತಲ್ಲ ಸರ್, ಆರೋಗ್ಯ ಸಮಸ್ಯೆ ಇರ್ಬೋದು, ಸಂತಾನಾಭಿವೃದ್ಧಿ, ಮದುವೆಗೆ ಹಣಕಾಸಿನ ಸಮಸ್ಯೆ ಇರ್ಬೋದು, ಎಲ್ಲ ಥರ ಸಮಸ್ಯೆಗೂ ಅವ್ರಿಗೆ ಯಾವ್ದು ಸಮಸ್ಯೆ ಇರುತ್ತೆ ಅದು ಬಂದು ಅಮ್ಮನ ಹತ್ರ ಮಾತಾಡ್ಕೊಂಡು ತೆಂಗಿನಕಾಯಿ ತೊಗೊಂಡು ಏನು ಸಮಸ್ಯೆ ಅಂತ ಹೇಳ್ಕೊಂಡ್ರೆ ಅದೊಂದು ಚೀಟಿ ಕೊಡ್ತಾರೆ. ಚೀಟಿ ಒಂದು ಮಂತ್ರ ಇರುತ್ತೆ, ಮಂತ್ರದಿಂದ ಬಂದು ಇಲ್ಲಿ ಮಂತ್ರ ಹೇಳ್ಕೊಂಡು ಪ್ರದಕ್ಷಿಣೆ ಹಾಕಿ ನಂಬಿಕೆಯಿಂದ ಕಳ್ಬಿಟ್ಟು ಹೋಗ್ತಾರೆ, ಅವ್ರಿಗೆ ಆಗ್ಬರುತ್ತೆ ಹೊರಗೆ ಬರ್ತಾರೆ. ಏನು ಅಂದರೆ ಸರ್, ನಂಬಿಕೆಯಿಂದ ಬಂದು ಅವ್ರು ಏನು ಸಮಸ್ಯೆ ಇದೆ ಆ ಮಾತ್ರ ಬಂದು ಹೇಳ್ಕೊಂಡು ಸಮಸ್ಯೆ ಪರಿಹಾರ ಮಾಡ್ಕೋಬೋದು ಸರ್. ಪರಿಹಾರ ಮಾಡ್ಕೋಬೋದು. ನಂಬಿಕೆಯಿಂದ ಬಂದರೆ ಎಲ್ಲ ವೀಕೆಂಡಲ್ಲಿ ಅಲ್ಲಿ ಹೋಗ್ತಾರೆ. ದೇವಸ್ಥಾನ ಅಲ್ವಾ, ಎಲ್ಲಿದ್ರೂ ಬಂದು ಒಂದು ದೇವಸ್ಥಾನಕ್ಕೆ ಬಂದು ಅಮ್ಮನ ದರ್ಶನ ಮಾಡಿಕೊಂಡ್ರೆ ಒಳ್ಳೇದಾಗುತ್ತೆ. ಹೌದು. Thank you.